ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕಡುಕರುಣಿ ನೀನೆಂದರಿದು ಹೇರುಡಲು ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡುನುಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಜೀವನ ಪ್ರಕ್ರಿಯಾ ಸಂಧಿಯನ್ನು ನೋಡ್ತಾ ಇದ್ದೇವೆ ಅದರಲ್ಲಿ 13ನೇ ಪದ್ಯ ಮನವಚನ ಕಾಯಗಳ ದೆಸೆಯಿಂದನು ದಿನದಿ ಬಿಡದಾಚರಿಸುತ್ತಿಪ್ಪನು ಉಚಿತ ಅನುತೋಚಿತ ಕರ್ಮಗಳ ಸದ್ಭಕ್ತಿ ಪೂರ್ವಕದೇ ಅವಿ ಅನಿಲ ದೇವನುಳಿಪ್ಪ ನಾರಾಯಣ ನಿಗಿದನ್ನವು ಎಂದು ಕೃಷ್ಣಾರ್ಪಣವೆನುತ ಕೊಡು ಸ್ವೀಕರಿಸಿ ಸಂತೈಪ ಕರುಣಾಳು ಮನ ಅಂದರೆ ಮನಸ್ಸು ಚಿನ್ಮನಸ್ಸು ಜಡ ಮನಸ್ಸು ಅಂತ ಎರಡು ವಿಧ ಇದೆ ಬಿಂಬರೂಪಿಯಾಗಿರುವಂತಹ ಪರಮಾತ್ಮ ಚಿನ್ಮನಸ್ಸಿನಲ್ಲಿ ಪ್ರೇರಿಸಿ ಜಡ ಮನಸ್ಸಿನಲ್ಲಿ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ವಾಯುವೇಗದಿಂದ ಸದಾ ಬಿಡದೆ ಅನಂತ ವ್ಯಾಪಾರಗಳನ್ನ ನಮ್ಮಿಂದ ಮಾಡಿಸ್ತಾ ಇರ್ತಾನೆ ಶ್ರೀಹರಿಯು ವಚನ ವಾಕ್ಯದಿಂದಲೂ ಅನೇಕ ಉಚಿತ ಅನುಚಿತ ವಾಗ್ವ್ಯಾಪಾರಗಳನ್ನು ಮಾಡಿಸ್ತಾ ಇದ್ದಾನೆ ದೇಹದಿಂದ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ದ್ವಾರ ಒಳ್ಳೆಯ ಕರ್ಮಗಳನ್ನು ಕೆಟ್ಟ ಕರ್ಮಗಳನ್ನು ಮಾಡಿಸ್ತಾ ಇದ್ದಾನೆ ಎಂದು ಅನುದಿನದಿ ಬಿಡದೆ ಆಚರಿಸುತ್ತಿಪ್ಪ ಪ್ರತಿದಿನ ಪ್ರತಿ ಕಾಲ ಪ್ರತಿ ಕ್ಷಣ ಬಿಡದೆ ಮನಸ್ಸಿನಿಂದ ವಾಕ್ಯನಿಂದ ದೇಹದಿಂದ ಈ ತ್ರಿಬಗೆಯಿಂದ ಮಾಡುವಂತಹ ಕಾರ್ಯವನ್ನು ಅನುಚಿತ ಉಚಿತ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಹೇಗಂದರೆ ಅಯೋಗ್ಯ ಅಥವಾ ಪಾಪಕರ್ಮಗಳಾಗಲಿ ಯೋಗ್ಯ ಪುಣ್ಯಕರ್ಮಗಳಾಗಲಿ ಇವೆಲ್ಲವನ್ನು ಪರಮಾತ್ಮ ನನ್ನಿಂದ ಮಾಡಿಸ್ತಾ ಇದ್ದಾನೆ ನನ್ನ ಕರ್ಮಕ್ಕನುಸಾರವಾಗಿ ಮಾಡಿಸ್ತಾ ಇದ್ದಾನೆ ಪ್ರಾಣಾಂತರ್ಯಾಮಿಯಾಗಿ ಮಾಡಿಸ್ತಾ ಇದ್ದಾನೆ ಅದರಿಂದ ಸದ್ಭಕ್ತಿಪೂರ್ವಕ ಅಂತ ಹೇಳ್ತಾರೆ ಪರಮಾತ್ಮನೇ ಸಕಲ ಕರ್ತ ಕಾರಯಿತ ಪ್ರಾಣಾಂತರ್ಯಾಮಿಯಾಗಿದ್ದು ಎನ್ನಳಿದ್ದು ಸಕಲ ಕಾರ್ಯ ಅವನೇ ಮಾಡಿಸ್ತಾನೆ ಅಂತ ದೃಢ ವಿಶ್ವಾಸದಿಂದ ಅನಿಲ ದೇವನೊಳಿಪ್ಪ ಭಾರತೀರಮಣ ಮುಖ್ಯ ಪ್ರಾಣಾಂತರತ ವಾಯು ಅಂತರ್ಗತನಾಗಿರುವಂತಹ ನಾರಾಯಣನಿಗೆ ಇದು ಅನ್ನ ಎಂದು ನ ಶ್ರೀನಾರಾಯಣಗೆ ಅಂತ ಹೇಳ್ತಾರೆ ಮನೋವಾಕ್ಕಾಯ ಕರ್ಮಗಳೆಲ್ಲ ದೇಹದಿಂದ ಮನಸ್ಸಿನಿಂದ ವಾಕ್ಯನಿಂದ ಮಾಡುವ ಕಾರ್ಯಗಳೆಲ್ಲ ಕರ್ಮಗಳೆಲ್ಲ ದೇಹ ಕಾರ್ಯಕರ್ಮಗಳೆಲ್ಲ ವ್ಯಾಪಾರವೆಲ್ಲ ಪರಮಾತ್ಮ ಬಿಂಬರೂಪಿಯಾಗಿತ್ತ ಪರಮಾತ್ಮನಿಗೆ ಇದು ಅನ್ನ ಅಂತ ಹೇಳಿ ಕೃಷ್ಣಾರ್ಪಣ ಅನ್ನು ಅಂತ ಹೇಳ್ತಾರೆ ತ್ರಿವಿಧವಾದ ಅನ್ನವು ಬಿಂಬರೂಪರಾದ ಹರಿಯ ಪಾದದಲ್ಲಿ ಸಮರ್ಪಿಸು ಅಂದರೆ ಸ್ವೀಕರಿಸಿ ಸ್ವೀಕಾರ ಮಾಡಿ ಕೈಕೊಂಡು ತೃಪ್ತನಾಗಿ ಸಂತರಿಸು ನೀ ಕೊಟ್ಟದ್ದನ್ನು ಪರಮಾತ್ಮ ಭಕ್ತಿಯಿಂದ ಕೊಟ್ಟದ್ದನ್ನು ಸ್ವೀಕಾರ ಮಾಡಿ ನಮ್ಮ ಮೇಲೆ ದಯ ಮಾಡ್ತಾನೆ ಯಾಕೆ ಅಂದರೆ ಕರುಣಾ ಸಮುದ್ರ ಅವನಿಗೆ ಹಸಿವೆ ಇಲ್ಲ ಅವನಿಗೆ ನೀರಡಿಕೆಲ್ಲ ಏನಿಲ್ಲ ಆದರೂ ನಾವು ಕೊಟ್ಟದ್ದನ್ನು ಸ್ವೀಕಾರ ಮಾಡ್ತೀವಿ ನಮ್ಮಿಂದ ಏನೂ ಬೇಕಾಗಿಲ್ಲ ಇದೇ ಕರುಣಾ ಸಮುದ್ರತ್ವ ಅದರಿಂದ ಅದಕ್ಕೆ ಹೇಳ್ತಾ ಇದ್ದಾರೆ ಮನಸ್ಸಿನಿಂದ ವಾಕ್ಯದಿಂದ ಶರೀರದಿಂದ ಪ್ರತಿ ದಿವಸದಲ್ಲಿ ಏಕಾಗ್ರಚಿತ್ತನಾಗಿ ಪರಮಾತ್ಮನ ಸ್ಮರಣೆಯನ್ನು ಬಿಡಬೇಡ ಪರಮಾತ್ಮನ ಸ್ಮರಣೆಯನ್ನು ಮಾಡುತ್ತಾ ಅವನನ್ನು ಮರೆಯದೆ ಉಚಿತವಾಗಿರುವಂತಹ ವರ್ಣಾಶ್ರಮ ಧರ್ಮಗಳನ್ನು ಆ ಕರ್ಮಗಳನ್ನು ಸದ್ಭಕ್ತಿಪೂರ್ವಕ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತನಾಗಿದ್ದ ನಾರಾಯಣನಿಗಿದು ಅನ್ನ ಅಂತ ಹೇಳಿ ಪರಮಾತ್ಮನಿಗೆ ಅರ್ಪಿಸು ಕೃಷ್ಣಾರ್ಪಣ ಅಂತ ಹೇಳಿದರೆ ಪರಮಾತ್ಮ ಕರುಣಾಸಮುದ್ರನಾಗಿರ್ತಕ್ಕಂತಹ ಪರಮಾತ್ಮ ಅದನ್ನು ಸ್ವೀಕಾರ ಮಾಡಿ ನಮಗೆ ಅನುಗ್ರಹ ಮಾಡ್ತಾನೆ ಅನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಏಳು ವಿಧನ್ನ ಪ್ರಕರಣವ ಕೇಳಿ ಕೋವಿದ ರಹಸ್ಯದಿಂದಲೇ ಆಲಸವ ಮಾಡದಲೆ ಅನಿರುದ್ಧಾದಿ ರೂಪಗಳ ಕಾಲಕಾಲದಿ ನೆನೆದು ಪೂಜಿಸು ಸ್ಥೂಲಮತಿಗಳಿಗಿದನು ಪೇಳದೆ ಶ್ರೀಲಕ್ಷ್ಮಿ ವಲ್ಲಭನೇ ಅನ್ನ ಅದನ್ನ ಅನ್ನದನು ಏಳು ವಿಧ ಅನ್ನ ಪ್ರಕರಣವ ಅಂತ ಹೇಳ್ತಾ ಇದ್ದಾರೆ ದೇವತೆಗಳಿಗೆ ಸ್ವಾಹಾರೂಪದಿಂದ ವಾಸುದೇವ ನಾಮಕ ಪರಮಾತ್ಮ ಅನ್ನವನ್ನು ಕೊಡ್ತಾನೆ ಪಿತೃಗಳಿಗೆ ಸ್ವಧಾರೂಪದಿಂದ ಸಂಕರ್ಷಣ ನಾಮಕ ಪರಮಾತ್ಮ ಮನುಷ್ಯರಿಗೆ ಫಲರೂಪವಾಗಿರುವಂತಹ ಇದರಿಂದ ಪರಮಾತ್ಮ ಪ್ರದ್ಯುಮ್ನ ರೂಪದಿಂದ ಕೊಡ್ತಾನೆ ಪಶುಗಳಿಗೆ ತೃಣರೂಪದಿಂದ ಅನಿರುದ್ಧ ನಾಮಕ ಪರಮಾತ್ಮ ಕೊಡ್ತಾನೆ ಇದು ನಾಲ್ಕು ವಿಧವಾದಂತಹ ಪ್ರಸಿದ್ಧವಾದ ಅನ್ನ ಅದರ ಜೊತೆಗೆ ಮನಸ್ಸಿನಿಂದ ವಾಕ್ಯನಿಂದ ಕಾಯದಿಂದ ಸಕಲ ಕರ್ಮಗಳು ನಾರಾಯಣನಿಗೆ ಮೂರು ವಿಧವಾದ ಅನ್ನ ಅಂತ ತಿಳ್ಕೊಂಡು ಅರ್ಪಿಸಿ ಹೀಗೆ ಏಳು ಪ್ರಕಾರವಾದ ಅನ್ನ ವಿವರವನ್ನು ಆಲಸ್ಯವನ್ನು ಮಾಡದೇ ಕೋವಿದ ರಹಸ್ಯದಿಂದಲೇ
ಆಲಸ್ಯವನ್ನು ಮಾಡದೆ ಸೋಮಾರಿಯಾಗ ಭಗವದ್ಭಕ್ತಿಯಿಂದ ಆ ಮುರವಿಧವಾದ ಅನ್ನ ಪರಮಾತ್ಮನಿಗೆ ಹೇಗಾಗುತ್ತದೆ ಅನ್ನುವುದನ್ನು ಜ್ಞಾನಿಗಳ ಮುಖದಿಂದ ಕೇಳು ಅಂತ ಹೇಳ್ತಾ ಇದ್ದಾರೆ. ಶ್ರವಣ ಮಾಡು, ಶ್ರವಣ ಮಾಡೋದಷ್ಟೇ ಅಲ್ಲ, ಅದನ್ನು ಮನನ ಮಾಡು. ಈ ರೀತಿಯಾಗಿ ಮೇಲೆ ಹೇಳಿದ ಏಳು ವಿಧವಾದ ಅನ್ನನಾಮನು ಅನ್ನಪ್ರದನಾಗಿ ಆಗಿರುವಂತಹ ಅನಿರುದ್ಧಾದಿ ನಾರಾಯಣನ ಐದು ರೂಪಗಳನ್ನು ನೆನೆಸುತ್ತಾ ಕಾಲಕಾಲದ ನೆನೆಸು ಅಂತ ಹೇಳ್ತಾ ಇದ್ದಾರೆ. ಪ್ರತಿ ಕ್ಷಣಕ್ಕೆ ನೆನೆಸು, ಪ್ರತಿ ಕ್ಷಣಕ್ಕೆ ಲವಕ್ಕೆ ತ್ರುಟಿಗೆ ನೆನೆ, ಇರುಳು ಹಗಲು ಪ್ರತಿ ಕ್ಷಣಕ್ಕೆ ಪರಮಾತ್ಮನ ಸ್ಮರಣೆ ಇರಲಿ, ಅವನ್ನು ಮರೆಯಬೇಡ. ಪಂಚರೂಪಿಯಾಗಿರುವಂತಹ ಈ ಪರಮಾತ್ಮನ ರೂಪವನ್ನು ಹರಿಯ ಪೂಜಿಸು ಅಂತ ಇದ್ದಾರೆ. ಸ್ಥೂಲಮತಿಗೆ ತಗೊಳ್ ಹೇಳಿದೆ, ಸಾಧಾ ಮನುಷ್ಯರಿಗೆ, ಮಂದಮತಿಗಳಿಗೆ, ಸಾಧನೆ ಮಾಡದೇ ಇರುವಂಥವರಿಗೆ, ಜಡಮತಿಗಳಿಗೆ, ಅಜ್ಞಾನಿಗಳಿಗೆ ಇದನ್ನು ಹೇಳಬೇಡ. ಅಣಕ ಮಾಡ್ತಾರೆ ಅವನಿಗೆ, ಏ ಮಾ ಹಾಂಗೆ ಹೀಗೆ ಅಂತ ಹೇಳಿ ಅಂಥವ್ರಿಗೆ ಹೇಳಿಕ್ಕೆ ಹೋಗಬೇಡ. ಇದನ್ನು ಪೇಳದೆ ಗೋಪ್ಯವಾಗಿರುವಂತಹ ಈ ರಹಸ್ಯವನ್ನು ಜ್ಞಾನಿಗಳಿಂದ ತಿಳಿದುಕೋ, ಅಜ್ಞಾನಿಗಳಿಗೆ ಹೇಳಲಿಕ್ಕೆ ಹೋಗಬೇಡ. ನೀನು ಅದನ್ನು ಆಚರಿಸು. ಶ್ರೀಲಕ್ಷ್ಮೀ ವಲ್ಲಭನೇ, ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನೇ ಅನ್ನರೂಪನಾಗಿದ್ದಾನೆ. ಅನ್ನದ ಅಂದರೆ ಅನ್ನ ಕೊಡುವವನು ಅವನೇ, ಅನ್ನದಲ್ಲಿರುವವನು ಅವನೇ, ಅನ್ನ ಕೊಡುವವನು ಅವನೇ, ಅನ್ನಾದ ಅನ್ನ ಊಟ ಮಾಡುವವನೇ, ನಮ್ಮಲ್ಲಿದ್ದು ಊಟ ಮಾಡಿಸುವವನು ಅವನೇ. ಹೀಗೆ ಸರಿಯಾಗಿ ತಿಳಿದುಕೊಂಡು ಆ ಪರಮಾತ್ಮನ ಅನ್ನ, ಅನ್ನರೂಪ, ಅನ್ನಪ್ರದ ರೂಪ, ಜೀವನಪ್ರದ ಹೇಗೆಂಬುದನ್ನು ಸರಿಯಾಗಿ ರಹಸ್ಯವನ್ನು ತಿಳಿದುಕೊಂಡು ಆ ಪರಮಾತ್ಮನ ಸ್ಮರಣೆಯನ್ನು ಮಾಡುತ್ತಾ ಆಹಾರ ಸ್ವೀಕಾರ. ಮಾಯಾರಮಣನಾಗಿರುವಂತಹ ವಾಸುದೇವ ಸ್ವಾಹಾಕಾರದಿಂದ ಬ್ರಹ್ಮಾದಿ ದೇವತೆಗಳಿಗೆ ತೃಪ್ತಿ ಕೊಡ್ತಾನೆ. ಜಯಾಪತಿಯಾಗಿರುವಂಥ ಸಂಕರ್ಷಣ ಸ್ವಧಾಕಾರನಾದಿ ಪಿತೃಗಳಿಗೆ, ಪಿತೃದೇವತೆಗಳಿಗೆ ತೃಪ್ತಿಯನ್ನು ಕೊಡ್ತಾನೆ. ಶ್ರೀ ಕೃತಿಪತಿಯಾಗಿರುವಂತಹ ಪ್ರದ್ಯುಮ್ನ ಫಲಾದಿಗಳಿಂದ ಅನ್ನ ನೆನೆಸಿ ಮನುಷ್ಯರಿಗೆ ತೃಪ್ತಿಯನ್ನು ಕೊಡ್ತಾನೆ. ಶಾಂತಿಪತಿಯಾಗಿರುವಂತಹ ಅನಿರುದ್ಧ ಭೂಮಿಯಿಂದ ಉತ್ಪನ್ನವಾದಂತಹ ತೃಣಾದಿ ಹುಲ್ಲುಗಳಿಂದ ಪಶುಗಳಿಗೆ ತೃಪ್ತಿಯನ್ನು ಕೊಡ್ತಾನೆ. ಇನ್ನು ಮನೋ ವಾಕ್ ಕಾಯ ಕರ್ಮಗಳಿಂದ ಅನುಭವಿಸುವ ವಿಷಯಗಳ ಅಂತರ್ಗತನಾಗಿ ಪರಮಾತ್ಮ ಭಾರತೀರ್ಮಣ ಮುಖ್ಯ ಪ್ರಾಣ ಅಂತರ್ಗತಿ ನಾರಾಯಣ ಸರ್ವ ಸಮರ್ಪಣೆ ಮಾಡಿದರೆ ಉದ್ಧಾರ ಮಾಡ್ತಾರೆ. ಈ ಸಪ್ತಾನ ಪ್ರಕರಣವನ್ನು ಸರಿಯಾಗಿ ತಿಳ್ಕೊ ಅಂತ ಹೇಳ್ತಾರೆ. ಗುರುಗಳ ಹತ್ರ ಹೋಗಿ ತಿಳಿದುಕೊಂಡು ಭಾರತೀರ್ಮಣ ಮುಖ್ಯ ಪ್ರಾಣ ಅಂತರ್ಗತ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡು. ನಿನ್ನ ಮನಸ್ಸಿಗೆ ಬಂದಂಗೆ ಮಾಡಲಿಕ್ಕೆ ಹೋಗಬೇಡ ಅಂತ ಹೇಳ್ತಾರೆ. ಪಶುಗಳಂತೆ ಸುಮ್ಮನೆ ತಿನ್ಕೋತ್ ಕೊಡಬೇಡ, ಇದನ್ನು ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಮಾಡು ಅಂತ ಹೇಳ್ತಾರೆ. ಸಪ್ತಾನ್ನ ಬ್ರಾಹ್ಮಣದಲ್ಲಿ ಹೇಳ್ತಾರೆ, ಒಂದು ಪ್ರಾಣಿ ತಿನ್ನಬೇಕಾದಂತಹ ಅನ್ನ, ಎರಡನೇದು ವೈಶ್ವದೇವ, ಮೂರನೇದು ಬಲಿಹರಣ, ನಾಲ್ಕನೇದು ಮನಸ್ಸು, ಐದನೇದು ವಾಕು, ಆರು ಪ್ರಾಣ, ಏಳು ಹಾಲು ಎಂಬ ಏಳು ವಿಧ ಅನ್ನಗಳನ್ನು ತನ್ನದೇ ಇಚ್ಛೆಯಿಂದ ಪ್ರಾಣಿಗಳ ಕರ್ಮಗಳ ಅನುಸರಿಸಿ ಸೃಷ್ಟಿ ಮಾಡಿದ್ದಾನೆ ಪರಮಾತ್ಮ. ಈ ಏಳು ವಿಧ ಅನ್ನಗಳ ಮಧ್ಯದಲ್ಲಿ ಒಂದು ವಿಧ ಅನ್ನ ಮೊದಲನೇದು ಸಮಸ್ತ ಜಗತ್ತಿಗೆ ಸಾಧಾರಣವಾದದ್ದು. ದೇವತೆಗಳಿಗೆ ವೈಶ್ವದೇವ ಬಲಿಹರಣವೆಂಬ ಎರಡು ವಿಧ ಅನ್ನ, ಮನಸ್ಸು ವಾಕ್ ಪ್ರಾಣವೆಂಬ ಮೂರು ವಿಧ ಅನ್ನ ಆ ಅನ್ನಗಳನ್ನು ತನಗೋಸ್ಕರ ಮಾಡಿಕೊಂಡಿದ್ದಾನೆ. ಕೊನೆಯದಾದ ಹಾಲನ್ನು ಪಶುಗಳಿಗೆ ಹಂಚಿಕೊಟ್ಟಿದ್ದಾನೆ. ಇದನ್ನು ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಮಾಡಿ ಸರ್ವರೂ ತಿನ್ನುವ ಅನ್ನವು ಪರಮಾತ್ಮ ಕೊಟ್ಟದ್ದು, ಅನ್ನದ ಋಣ ಜಾಗದ ಋಣ ಅಂತಿದೆ. ಯಾರಿಗೆ ಎಷ್ಟು ಅನ್ನ ತಿನ್ನಿಸ್ಬೇಕು ಅದು ಪರಮಾತ್ಮನ ಇಚ್ಛೆ, ಯಾವ ಜಾಗದಲ್ಲಿ ತಿನ್ನಿಸ್ಬೇಕು ಅದನ್ನು ಇಚ್ಛೆ, ಅದಕ್ಕನುಸಾರವಾಗಿ ಕೊಡ್ತಾರೆ. ಅದನ್ನು ಸರಿಯಾಗಿ ತಿಳಿದುಕೊಂಡು ಪರಮಾತ್ಮನಿಗೆ ಮೊದಲು ದೇವರು ಕೊಟ್ಟದ್ದರಲ್ಲಿ ಸಂತೋಷದಿಂದ ಇದ್ದು ಅದು ಬಂದು ಪರಮಾತ್ಮನಿಗೆ ಅರ್ಪಿಸು. ಭಾರತೀರ್ಮಣ ಮುಖ್ಯ ಪ್ರಾಣ ಅಂತರ್ಗತ ಪರಮಾತ್ಮನಿಗೆ ಅರ್ಪಿಸಿ ಆಮೇಲೆ ಅದನ್ನು ಸ್ವೀಕಾರ ಮಾಡು ಅಂತ ಹೇಳ್ತಾರೆ. ಸ್ವೀಕಾರ ಮಾಡುವಾಗ ಪರಮಾತ್ಮನ ಎಲ್ಲ ರೂಪಗಳನ್ನು ಚಿಂತನೆ ಮಾಡುತ್ತಾ ಸ್ವೀಕಾರ ಮಾಡು, ಪರಮಾತ್ಮನ ಸ್ಮರಣೆಯಿಂದ ಸ್ವೀಕಾರ ಮಾಡು.
ಎಂದರಿದು ಸಪ್ತಾನ್ನಗಳ ದೈನಂದಿನದಿ ಮರೆಯದೆ ಸದಾ ಗೋವಿಂದ ಗರ್ಪಿಸು ನಿರ್ಭಯದಿ ಮಹಯಜ್ಞ ಇದು ಎಂದು ಇಂದಿರೇಶನು ಸ್ವೀಕರಿಸಿ ದಯದಿಂದ ಬೇಡಿಸಿ ಕೊಡದಿತವ ಕದೆ ತಂದುಕೊಡುವನು ಪರಮ ಮಂಗಳ ತನ್ನ ದಾಸರಿಗೆ. ಮುಂದೆ ಹೇಳಿದಂತೆ ಈ ಸಪ್ತಾನ್ನವನ್ನು ಸರಿಯಾಗಿ ತಿಳಿದುಕೊಂಡು ಗುರುಮುಖದಿಂದ ಈ ಪ್ರಕರಣವನ್ನು ತಿಳಿದು ದೈನಂದಿನದಿ ಪ್ರತಿನಿತ್ಯದಲ್ಲಿ ಮರೆಯದೆ ಅಂತ ಹೇಳ್ತಾ ಇದ್ದಾರೆ. ಧ್ಯಾನದಲ್ಲಿ ತಂದು ಚಿಂತಿಸು, ಮರೆಯಬೇಡ, ಧ್ಯಾನೋಪಾಸನೆಯನ್ನು ಮಾಡು, ಸದಾ ಗೋವಿಂದ ಗರ್ಪಿಸು ಅಂತ ಇದ್ದಾರೆ. ನಿತ್ಯದಲ್ಲಿಯೂ ವೇದ ಪ್ರತಿಪಾದ್ಯನಾಗಿರುವಂತಹ ಮುಕ್ತಿಪ್ರದನಾಗಿರುವಂತಹ ಗೋವಿಂದ ನಾಮಕ ಪರಮಾತ್ಮನಿಗೆ ಅರ್ಪಿಸು. ನಿರ್ಭಯದೆ ಭಯರಹಿತನಾಗಿ ಅಂದರೆ ಸಪ್ತಾನ್ನಗಳನ್ನು ತಿಳಿದು ಪ್ರಾಣಾಗ್ನಿಹೋತ್ರಾದಿಗಳನ್ನು ಮಾಡಲು ದುರ್ಬುದ್ಧಿ ಹುಟ್ಟಿಸಲು ದೈತ್ಯಾದಿಗಳ ಭಯವಿಲ್ಲ. ದೈತ್ಯರು ಕಾಯ್ತಾ ಇರ್ತಾರೆ ನಮ್ಮ ದೇಹದಲ್ಲೇ. ಬಲಭಾಗದಲ್ಲಿ ದೇವತೆಗಳಿದ್ದಾರೆ, ಎಡಭಾಗದಲ್ಲಿ ದೈತ್ಯರಿದ್ದಾರೆ. ನಾವು ಒಳ್ಳೆಯ ಕೆಲಸ ಮಾಡಬೇಕಂದ್ರೆ ದೈತ್ಯರು ಬಂದು ಮಾಡಬೇಡ ಮಾಡಬೇಡ ಅಂತಿರ್ತಾರೆ. ಯಾರು ಈ ಸರಿಯಾಗಿ ಇದನ್ನು ತಿಳ್ಕೊಂಡಿದ್ದಾರೆ ಅವರಿಗೆ ದೈತ್ಯರು ಏನೂ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಮಹಾಯಜ್ಞ ಅಂತ ತಿಳ್ಕೊಂತ ಈ ಪರಕಾರ ತಿಳಿದು ಸಪ್ತಾನ್ನ ಉಪಾಸನೆ ಅರ್ಪಣೆ ಸೋಮಚಯನ ಅಶ್ವಮೇಧ ಯಜ್ಞ ಯಾಗಗಳಿಗಿಂತಲೂ ಹೆಚ್ಚಿನ ಯಾಗ ಯೋಗಭೋಕ್ತನಾದ ಪರಮಾತ್ಮ ದಯದಿಂದ ಸ್ವೀಕಾರ ಮಾಡಿ ಲಕ್ಷ್ಮೀಪತಿಯಾಗಿರುವಂಥ ಪರಮಾತ್ಮ ಸ್ವೀಕರಿಸಿ ಸಂತೋಷ ಪಡ್ತಾನಂತೆ. ಅವನಿಗೆ ಹಸಿವೆ ಇಲ್ಲ, ನೀರಡಿಕೆ ಏನಿಲ್ಲ, ಆದರೆ ಭಕ್ತಿಯಿಂದ ನೀ ಕೊಟ್ಟದ್ದನ್ನು ಸ್ವೀಕಾರ ಮಾಡ್ತಾನೆ. ಬೇಡಿಸಿಕೊಳ್ಳದೆ ಅರ್ಪಣೆ ಬಗ್ಗೆ ತಿಳಿದು ನಿಷ್ಕಾಮದಿಂದ ಯಾರು ಅರ್ಪಿಸುತ್ತಾರೆ ಅಂತಹ ಭಕ್ತನ ಪ್ರಾರ್ಥನೆ ಮಾಡುವ ಪೂರ್ವದಲ್ಲಿಯೇ ಸ್ವಪ್ರಸಾದದಿಂದ ತವಕದಿ ಅಂದರೆ ಬಹುತ್ವರೆಯಿಂದ ತನ್ನ ದಾಸರಾಗಿ ತನ್ನ ನಿಜಭಕ್ತರಾಗಿರುವಂತಹ ಸಪ್ತಾನ್ನ ಪ್ರಕರಣವನ್ನು ತಿಳಿದು ಅರ್ಪಿಸುವಂತಹ ನಿಜಭಕ್ತರಿಗೆ, ದೇವತೆಗಳಿಗೆ, ಮನುಷ್ಯರಿಗೆ, ಮನುಷ್ಯರು ಈ ವಿವರವನ್ನು ಗುರುಗಳಿಂದ ಸರಿಯಾಗಿ ತಿಳಿದು ಜ್ಞಾನವುಳ್ಳವರಾದರೆ ಸಾಕು, ಅವರಿಗೂ ಪರಮ ಮಂಗಳವನ್ನು, ಉತ್ತಮವಾದ ಶುಭಕರವಾದ ಮೋಕ್ಷರೂಪ ಮಂಗಳವನ್ನು ತಂದುಕೊಡ್ತಾನೆ ಅಂತ ಹೇಳ್ತಾರೆ. ಬೇರೆ ಕಡೆಯಿಂದ ಹುಡುಕಿ ತಂದು ಕೊಡುವುದಲ್ಲ, ತನ್ನ ಇಚ್ಛೆ ಪ್ರಸಾದ ಸ್ವಪ್ರಸಾದದಿಂದ ಅನುಗ್ರಹಿಸಿ ಮುಕ್ತಿಯನ್ನು ಕೊಡ್ತಾನೆ ಅಂತ ಹೇಳ್ತಾರೆ. ಅದರಿಂದ ಸರಿಯಾಗಿ ತಿಳಿದುಕೊಂಡು ಮಾಡು. ನಿನ್ನ ಮನಸ್ಸಿನಂತೆ ಗಬ ಗಬ ಪ್ರಾಣಿಗಳಂತ ತಿನ್ನಲಿಕ್ಕೆ ಹೋಗಬೇಡ. ದೇವರಿಗೆ ನೈವೇದ್ಯ ಮಾಡಿ, ವಾಯುದೇವರ ನೈವೇದ್ಯ ಮಾಡಿ, ವೈಶ್ವದೇವ ಮಾಡಿ, ಆಮೇಲೆ ಗುರುಗಳಿಗೆ ಅರ್ಪಿಸಿ, ಆಮೇಲೆ ಸರಿಯಾಗಿ ಕುಳಿತುಕೊಂಡು ಯಜ್ಞ ಅಂತ ಹೇಳಿ, ಭೋಜನ ಯಜ್ಞ ಅಂತ ಹೇಳಿ ಅದನ್ನು ಮಾಡು. ಆಗ ಪರಮಾತ್ಮನಿಗೆ ಅನುಗ್ರಹ ಮಾಡು. ಯಜ್ಞಗಳಲ್ಲಿ ಇದು ಶ್ರೇಷ್ಠವಾದದು ಅಂತ ಹೇಳ್ತಾ ಇದ್ದಾರೆ. ಹಾಲಿನಿಂದ ಹಾಲಿನಿಂದ ಆಕಳ ಹಾಲಿನಿಂದ ವರ್ಷ ಪರ್ಯಂತರವಾಗಿ ಹೋಮ ಮಾಡುವ ಭಗವತ್ತತ್ವಜ್ಞಾನಿಗೆ ಮೋಕ್ಷವಾಗಿ ಸಂಶಯ ಇಲ್ಲ. ಭಗವಂತನ ರೂಪವನ್ನು ಅಪರೋಕ್ಷೀಕರಿಸಿದವನಿಗೆ ನೋಡದವನಿಗೆ ಈ ಹೋಮದಿಂದ ಭಗವಂತನ ಸಂದರ್ಶನ ನೋಡ್ರಿ ಎಷ್ಟು. ಭಗವಂತನ ದರ್ಶನದಿಂದ ಪವಿತ್ರನಾದವನು ಮುಕ್ತನಾಗ್ತಾನೆ ಅಂತ ಹೇಳ್ತಾರೆ. ಈ ಭಗವಂತನ ತತ್ವವನ್ನು ತಿಳಿಬೇಕಾದರೆ ಜ್ಞಾನಿಗಳ ಹತ್ರ ಹೋಗು. ಏಳು ವಿಧವಾದ ಅನ್ನ ಯಾವುದು ಅಂತ ತಿಳ್ಕೊ. ಅದನ್ನು ಪರಮಾತ್ಮ ಹೇಗೆ ಮಾಡಿದ್ದಾನೆ, ಯಾವ ರೀತಿ ಹೋಮ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ಸರಿಯಾಗಿ ತಿಳಿದುಕೊಂಡು ಅದನ್ನು ನೀನು ಮಾಡು ಅಂತ ಹೇಳಿ ಹೇಳ್ತಾ ಇದ್ದಾನೆ. ನಾರಾಯಣಯ್ಯ ಎಂಬ ಗ್ರಂಥದಲ್ಲಿ ಇದೆಲ್ಲ ಹೇಳಿದಾರಂತೆ. ಅದನ್ನೇ ಇಲ್ಲಿ ದಾಸರು ನಮಗೆ ಜೀವನ ಪ್ರಕ್ರಿಯಾ ಸಂಧಿಯಲ್ಲಿ ಹೇಳ್ತಾ ಇದ್ದಾರೆ. ಸೂಜಿ ಕರದಲ್ಲಿ ಬೆಳೆದು ಸಮರವನ ಜಯಿಸುವೆನು ಎಂಬ ನರನಂತಿ ಜಗತ್ತಿನೊಳುಳ್ಳ ಜ್ಞಾನಿಗಳು ನಿತ್ಯದಲ್ಲಿ ಶ್ರೀ ಜಗತ್ಪತಿ ಚರಣ ಯುಗಳ ಸರೋಜ ಭಕ್ತಿ ಜ್ಞಾನಪೂರ್ವಕ ಪೂಜಿಸದೆ ಧರ್ಮಾರ್ಥ ಕಾಮವ ಬಯಸಿ ಬಳಲುವರು. ಇಲ್ಲಿ ಹೇಳ್ತಾ ಇದ್ದಾರೆ ಒಬ್ಬ ಸಾಮಾನ್ಯವಾದ ಬುದ್ಧಿಗೇಡಿ ಮನುಷ್ಯ ಸೂಜಿಯನ್ನು ಕೈಯಲ್ಲಿ ಹಿಡ್ಕೊಂಡು, ತಣ್ಣದಾದ ಸೂಜಿಯನ್ನು ಕೈಯಲ್ಲಿ ಹಿಡ್ಕೊಂಡು ಆ ಸೂಜಿಯನ್ನು ಚಿಕ್ಕದು ಏನು ಕಾರ್ಯ ಮಾಡ್ತೀಯನ್ನು ಗೊತ್ತಿಲ್ಲ, ಸೂಜಿ ಏನು ಕೆಲಸ ಮಾಡ್ತಾನೆ. ದೊಡ್ಡ ಸಮರವ ಅಂತ ಹೇಳ್ತಾರೆ, ಯುದ್ಧವನ್ನು ಗೆಲ್ತೀನಿ ನಾನು ಅಂತ ಹೇಳಿ ಹೊರಡ್ತಾನಂತ ಒಂದು ಸಣ್ಣ ಸೂಜಿ ತಾನು. ಅಹಂಕಾರದಿಂದ ಹೋಗ್ತಾನೆ ಅಂತಹ ನರನಂತೆ ಅಂದರೆ ಅಂತಹ ಅಜ್ಞಾನಿ ಪಶು ಮಾನವನಂತೆ ಈ ಜಗತ್ತಿನಲ್ಲಿ ಅಜ್ಞಾನಿಗಳು ನಿತ್ಯದಲ್ಲಿ ಏನು ಮಾಡ್ತಾರೆ ಅಂದರೆ ಸಾಧನ ಮಾರ್ಗವನ್ನು ತಿಳಿದುಕೊಳ್ಳದೆ
ಶಾಸ್ತ್ರಸಮ್ಮತವಾಗಿರುವಂತಹ ಶಾಸ್ತ್ರಸಮ್ಮತವಾಗಿರುವ ಜ್ಞಾನವನ್ನು ತಿಳಿದುಕೊಳ್ಳದೆ ಯಾವ ವರ್ಣದವನು ಯಾವ ಆಶ್ರಮದವನು ಯಾವ ಕಾಲದಲ್ಲಿ ಏನು ಕರ್ಮಗಳನ್ನು ಮಾಡಬೇಕು ಮೊದಲು ಗುರುಗಳ ಹತ್ರ ಹೋಗಿ ಸರಿಯಾಗಿ ತಿಳಿದುಕೊಂಡು ಜಗತ್ಪತಿಯಕ್ಕೆ ಚರಣಯುಗಳ ಅಂತ ಸಮಸ್ತ ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಆ ಪರಮಾತ್ಮನೇ ನನ್ನ ಬಿಂಬ ಆ ಪರಮಾತ್ಮನ ಬಿಂಬನ ಪಾದದ್ವಯ ಪಾದಯುಗಳ ಅಂತ ಹೇಳ್ತಾರೆ ಸರ್ವಜ ಅಂತಾರೆ ಪಾದದ್ವಯ ಪಾದಪದ್ಮದ್ವಯಗಳನ್ನು ಪಾದ ಎರಡೂ ಪಾದ ಪದ್ಮಗಳನ್ನು ಭಕ್ತಿ ಜ್ಞಾನಪೂರ್ವಕ ಅರ್ಚಿಸದೆ ಅಂತ ಹೇಳ್ತಾ ಇದ್ದಾರೆ ಪರಮಾತ್ಮನೇ ಸರ್ವೋತ್ತಮ ಸರ್ವೋತ್ಕೃಷ್ಟ ಸರ್ವಸ್ವಾಮಿ ಮಮಸ್ವಾಮಿ ಅಂಥೇಳಿ ಪರಮ ಉತ್ತಮನಾಗಿರುವಂತಹ ಆ ಪರಮಾತ್ಮನನ್ನು ಪರಮ ಉತ್ತಮವಾದ ಸ್ನೇಹಪೂರ್ವಕವಾದ ಭಕ್ತಿಪೂರ್ವಕವಾಗಿ ಪೂಜಿಸಬೇಕು ಅಂತ ಹೇಳ್ತಾರೆ ಹಾಗೆ ಪೂಜಿಸದೇ ಇದ್ದರೆ ಹಾಗೆ ಧ್ಯಾನ ಮಾಡದೇ ಇದ್ದರೆ ಕೇವಲ ಬಹಿರಂಗ ಅರ್ಥರೂಪವಾದಿಂದ ಕಾಮ್ಯಕರ್ಮ ಯಾಗಾದಿ ಕರ್ಮಗಳನ್ನು ಮಾಡಿದರೆ ಅವರು ಬಯಸಿದ್ದೇನು ಸಿಗೋದಿಲ್ಲ ಬಯಸಿ ಬಳಲುವರು ಅಂತ ಹೇಳ್ತಾ ಇದ್ದಾರೆ ಬಯಸಿ ಸಿಗೋದಿಲ್ಲ ಆಮೇಲೆ ದೇವರಿಗೆ ಬೈಕೊತ್ ಕೊಡ್ತಾರೆ ಜ್ಞಾನಿಗಳಿಗೆ ಬೈಕೊತ್ ಕೊಡ್ತಾರೆ ನಾವಿಷ್ಟು ಮಾಡಿದ್ರು ದೇವ್ರು ಏನು ಮಾಡಿಲ್ಲ ಅವ್ರು ಏನು ಮಾಡಿದ್ರು ಅವ್ರು ದೇವ್ರು ಮಾಡ್ತಾರೆ ಚಿತ್ರವೆಲ್ಲ ಮಾತಾಡ್ತಾ ಕೊಡ್ತಾರೆ ಆದ್ದರಿಂದ ಮೊದಲು ಸರಿಯಾಗಿ ತಿಳ್ಕೊ ಯಾವ ವರ್ಣದಲ್ಲಿದ್ದೆ ಯಾವ ಆಶ್ರಮದಲ್ಲಿದ್ದೆ ಏನು ಕರ್ಮಗಳನ್ನು ಮಾಡಬೇಕು ಅಂತೇಳಿ ಹೇಳಿದ್ದಾರೆ ಆ ಕರ್ಮಗಳನ್ನು ಸರಿಯಾಗಿ ತಿಳ್ಕೊ ತಿಳಿದುಕೊಂಡು ಭಕ್ತಿಯಿಂದ ಮಾಡು ಪರಮಾತ್ಮ ನಾವು ಪೂರ್ತಿಯಾಗಿ ಮಾಡಲಿಕ್ಕೆ ಆಗೋದಿಲ್ಲ ಸಾಮಾನ್ಯ ಮನುಷ್ಯ ಸ್ವಲ್ಪ ಕಡಿಮೆ ಆಗಿರುತ್ತೆ ಪರಮಾತ್ಮ ಏನು ಮಾಡ್ತಾನೆ ಅಪ್ಪ ನನ್ನ ಕೈಲಿಂದ ಇಷ್ಟೇ ಆಗಿದೆ ಪರಮಾತ್ಮ ಸ್ವೀಕರಿಸು ನನಗೆ ಅನುಗ್ರಹ ಮಾಡಿದ್ರೆ ಅನುಗ್ರಹ ಏನು ಮಾಡಿದೆ ನಾ ಮಾಡೀನಿ ಭಾಳಷ್ಟು ಮಾಡೀನಿ ಅಂತಂದರೆ ಮಾಡೋದಿಲ್ಲ ಇನ್ನೇನು ಹೇಳ್ತಾ ಇದ್ದಾರೆ ಪ್ರೀತಿಗೆ ಪರಮಾತ್ಮನ ಪ್ರೀತಿಗೆ ಸಾಧನವಾಗಿರುವಂತಹ ಜ್ಞಾನಭಕ್ತಿಪೂರ್ವಕ ಪರಮಾತ್ಮನ ಪಾದ ಆರಾಧನೆಯನ್ನು ಬಿಟ್ಟು ಧರ್ಮಾರ್ಥ ಕಾಮಗಳನ್ನು ಬಯಸುವವರು ಹೇಗಿದೆ ಅಂದರೆ ಯುದ್ಧ ರಣರಂಗದಲ್ಲಿ ಯುದ್ಧದಲ್ಲಿ ಸೂಜಿಯನ್ನು ಹಿಡ್ಕೊಂಡು ಹೋರಾಡಿದಂತೆ ಇದೆಯ ಅದರಿಂದ ಅಂಥ ಹುಚ್ಚುತನ ಮಾಡಬೇಡ ಸರಿಯಾಗಿ ಯಾವ ವರ್ಣದಲ್ಲಿದ್ದೆ ಯಾವ ಆಶ್ರಮದಲ್ಲಿದ್ದೆ ಆ ಧರ್ಮಗಳನ್ನು ತಿಳಿದುಕೊಂಡು ಯಾವ ಕಾಲದಲ್ಲಿ ಯಾವ ಧರ್ಮಗಳನ್ನ ಮಾಡಬೇಕು ಹೇಗೆ ಮಾಡಬೇಕು ಯಾವ ರೀತಿ ಮಾಡಬೇಕು ಯಾವ ರೀತಿಯಿಂದ ಪರಮಾತ್ಮನಿಗೆ ಅರ್ಪಿಸಬೇಕು ಅನ್ನೋದು ಸರಿಯಾಗಿ ತಿಳಿದುಕೊಂಡು ಮಾಡು ಅಂಥೇಳಿ ಹೇಳ್ತಾ ಇದ್ದಾರೆ ಭಕ್ತಿಯಿಂದ ಮಾಡು ಇನ್ನೊಬ್ರಿಗೆ ತೋರಿಸುವುದಕ್ಕೋಸ್ಕರ ಅಹಂಕಾರದಿಂದ ಅಲ್ಲ ಭಕ್ತಿಯಿಂದ ಮಾಡು ಅಂತ ಹೇಳ್ತಾರೆ ಶಕಟ ಭಂಜನ ಸಕಲ ಜೀವರ ನಿಕಟಗನು ತಾನಾಗಿ ಲೋಕಕ್ಕೆ ಪ್ರಕಟನಾಗದೆ ಸಕಲ ಕರ್ಮವ ಮಾಡಿ ಮಾಡಿಸುತ್ತಾ ಅಕುಟಿಲಾತ್ಮಕ ಭಕುತ ಜನರಿಗೆ ಸುಖದ ನೆನೆಸುವ ಸರ್ವಕಾಲದಿ ಅಕಟಕಟ ಈತನ ಮಹಾಮಹಿಮೆಗಳಿಗೆ ನೆಂಬೆ ಶಕಟ ಭಂಜನ ಶಕಟ ಅನ್ನುವಂತಹ ದೈತ್ಯನನ್ನು ಸಂಹಾರ ಮಾಡಿದಂತಹ ಶ್ರೀಕೃಷ್ಣ ರೂಪಿಯಾಗಿರುವಂತಹ ಪರಮಾತ್ಮ ಸಮಸ್ತ ಪಾಪಗಳನ್ನು ದೂರಗೈಸಿ ನಮ್ಮ ಎಲ್ಲ ಅವನ ಸ್ಮರಣೆ ಮಾಡುವುದರಿಂದ ಅವನು ಹೇಳಿದಂತೆ ಕಾರ್ಯ ಮಾಡಿದ ಸಮಸ್ತ ಪಾಪಗಳನ್ನು ದೂರ ಮಾಡಿ ಸಕಲ ಜೀವರ ನಿಕಟಗನು ತಾನಾಗಿ ಅಂತ ಹೇಳ್ತಾರೆ ಬ್ರಹ್ಮಾದಿ ತೃಣಾಂತ ಜೀವರ ಮುಕ್ತಿಯೋಗ್ಯರ ನಿಕಟಗನು ಅಂದರೆ ಸಮೀಪಗನು ತಾನಾಗಿ ಎದ್ದು ಅಪರೋಕ್ಷ ಜ್ಞಾನವನ್ನು ಕೊಟ್ಟು ಲೋಕಕ್ಕೆ ಪ್ರಕಟನಾಗದೆ ಅಜ್ಞ ಜನರಿಗೆ ತೋರಿಕೊಳ್ಳದೆ ಸಕಲ ಕರ್ಮವ ಮಾಡಿ ಮಾಡಿಸುತ್ತ ಎಲ್ಲ ಕರ್ಮಗಳನ್ನು ಬಿಂಬನಾಗಿ ಮಾಡಿ ಆಮೇಲೆ ನೋಡ್ತೇವೆ ನಾವೆಲ್ಲರೂ ಪ್ರತಿಬಿಂಬರು ಪ್ರತಿಬಿಂಬ ಸ್ವಂತ ಏನು ಮಾಡಿಕ್ಕಾಗಲ್ಲ ಬಿಂಬ ಮಾಡಿದ ಮೇಲೆ ಪ್ರತಿಬಿಂಬ ಮಾಡುತ್ತೆ ಕನ್ನಡಿಯ ಮುಂದೆ ನಿಂತಾಗ ಆ ಕನ್ನಡಿ ತಾನಾಗೆ ಎಲ್ಲ ಕೆಲಸ ಮಾಡ್ತೇನೆ ನಾವು ಕೈ ಹತ್ತಿದ್ರೆ ಕೈ ಹತ್ತುತ್ತದ ಪ್ರತಿಬಿಂಬ ಹಾಗೆ ಪರಮಾತ್ಮ ಬಿಂಬ ನಾವು ಪ್ರತಿಬಿಂಬರು ಅದರಿಂದ ಪರಮಾತ್ಮ ಆಯಾ ಜೀವಿಗಳ ಕರ್ಮ ಅವನ ಯೋಗ್ಯತಾ ಅವನು ಮಾಡುವ ಪ್ರಯತ್ನ ಅನ್ನುವುದನ್ನು ಜಗತ್ತಿಗೆ ನಮ್ಮ ಮಧ್ವಾಚಾರ್ಯರು ಕೊಟ್ಟಿದ್ದು ನನ್ನ ಕರ್ಮ ಹಾಗೆ ಅದನ್ನು ಸುಮ್ಮನೆ ಕೂಡಿಗೆ ಬರೋಂಗಿಲ್ಲ ನೀನು ಪ್ರಯತ್ನ ಮಾಡಲಿಕ್ಕೆ ಬೇಕು ಮನುಷ್ಯನಾದ ಮೇಲೆ ಆಗಂಗಿಲ್ಲ ನನಗಿಷ್ಟೇ ಆಗ್ತದಿಲ್ಲ ಸಾಧ್ಯವಾದಷ್ಟು ಪ್ರಯತ್ನವನ್ನು ಮಾಡಿ ಸರಿಯಾಗಿ ತಿಳಿದುಕೊಂಡು ಮಾಡು ಆಗ ಪರಮಾತ್ಮ ಅಕುಟಿಲಾತ್ಮಕನಾಗಿರುವಂತಹ ಪರಮಾತ್ಮ ಅಂದರೆ ಭಕ್ತ ಜನರಿಗೆ ವಂಚನೆ ಮಾಡದೇ ಇರುವಂತಹ ಪರಮಾತ್ಮ ಅಭಕ್ತರಿಗೆ ಜ್ಞಾನ ನಿಜವಾದ ಜ್ಞಾನವನ್ನು ಕೊಡೋದಿಲ್ಲ ಭಕ್ತರಿಗೆ ಜ್ಞಾನವನ್ನು ಕೊಡ್ತಾರೆ ಭಕ್ತ ಜನರಿಗೆ ಸರ್ವಕಾಲದಿ ತನ್ನ ನಿಜ ಭಕ್ತರಿಗೆ ಸರ್ವ ದೇಶ ಸರ್ವಕಾಲ ಸರ್ವ ಅವಸ್ಥೆಯಲ್ಲಿ ಸುಖದ ನೆನೆಸುವ
ಸುಖಂ ಮೋಕಲ್ ಮೋಕ್ಷ ಲಕ್ಷಣಂ ಭಕ್ತೇಭ್ಯೋ ದದಾತೀತಿ ಸುಖದಃ ಅಂತ ಹೇಳ್ತಾ ಇದ್ದಾರೆ. ಭಕ್ತರಿಗೆ ಮೋಕ್ಷರೂಪವಾದಂತಹ ಸುಖವನ್ನು ಕೊಡ್ತಾನೆ ಪರಮಾತ್ಮ. ಆ ಮೋಕ್ಷ ಸುಖವೇ ಸದಾ ಸರ್ವಕಾಲದಲ್ಲಿ ಇದೆ. ಅಕಟಕಟ ಅಯ್ಯೋ ಏನು ಆಶ್ಚರ್ಯಪ್ಪ, ಈತನ ಈ ಬಿಂಬರೂಪಿಯಾಗಿರುವಂತಹ ಪರಮಾತ್ಮನ ಸಮೀಪಗನು ಅಂತರಂಗದಲ್ಲಿ ಕಂಡ ದಾಸಾರ್ಯರು ಈತನು ಇಲ್ಲೇ ಇರುವನು ಮಹಾಮಹಿಮ ಈ ಪರಮಾತ್ಮನ ಮಹಾಮಹಿಮೆಗೆ ಏನು ಹೇಳಿ, ಅನಂತನಾಗಿರುವಂಥ ಅನಂತ ಮಹಿಮೆ ಉಳ್ಳಂತಹ ರಮಾದಿ ಬ್ರಹ್ಮಾದಿಗಳಿಗೂ ಪೂರ್ತಿಯಾಗಿ ಅವನ ಮಹಾತ್ಮೆ ತಿಳಿಯೋದಿಲ್ಲಂತ ಇನ್ನಾವಂತೂ ಬಿಟ್ಬಿಟ್ಟು ಅವರೇ ಹೇಳ್ತಾರೆ ಮಹಾತ್ಮೆ ಏನು ಹೆಂಗೆ ಪೊಗಳಿ, ಎಮ್ಮಿಂದ ಸ್ತೋತ್ರಗಳೆಲ್ಲ ಅಶಕ್ತ ಅಸದಳವಾಗಿದೆ ಆಶ್ಚರ್ಯವಾಗಿದೆ. ಅಂತಹ ಪರಮಾತ್ಮನ ಮಹಾತ್ಮೆ, ಅಂತಹ ಪರಮಾತ್ಮನಿಗೆ ನಾವು ಸಾಮಾನ್ಯ ಮನುಷ್ಯರಾದ್ದರಿಂದ ಪೂರ್ತಿಯಾಗಿ ಗೊತ್ತಿಲ್ಲ. ಎಷ್ಟು ತಿಳಿದಿದೆ ಅಷ್ಟನ್ನು ಭಕ್ತಿಯಿಂದ ಗುರುಗಳಿಂದ ತಿಳಿದುಕೊಂಡು ಅಷ್ಟನ್ನು ಭಕ್ತಿಯಿಂದ ಪ್ರತಿ ಕ್ಷಣಕವನ ಸ್ಮರಣೆ ಮಾಡುತ್ತಾ ನಿಂತಿದ್ದೇನೆ ಪರಮಾತ್ಮ ನಿನ್ನ ಅನುಗ್ರಹದಿಂದ, ಕೂತಿದ್ದೇನೆ ಪರಮಾತ್ಮ ನಿನ್ನ ಅನುಗ್ರಹದಿಂದ, ಕೇಳ್ತಾ ಇದ್ದೇನೆ ಪರಮಾತ್ಮ ನಿನ್ನ ಅನುಗ್ರಹದಿಂದ, ಕಣ್ಣು ಕಾಣಿಸ್ತಾ ಇದೆ ಪರಮಾತ್ಮ ನಿನ್ನ ಅನುಗ್ರಹದಿಂದ, ಬಾಯಿ ಮಾತಾಡ್ತಾ ಇದೆ ಪರಮಾತ್ಮ ನಿನ್ನ ಅನುಗ್ರಹದಿಂದ, ಹೊಟ್ಟೆಗೆ ಅನ್ನ ಸಿಗ್ತಾ ಇದೆ ಪರಮಾತ್ಮ ನಿನ್ನ ಅನುಗ್ರಹದಿಂದ, ತಿಂದ ಅನ್ನ ಜೀರ್ಣ ಆಗ್ತಾ ಇದೆ ಪರಮಾತ್ಮ ನಿನ್ನ ಅನುಗ್ರಹ, ಎಲ್ಲವೂ ನಿನ್ನ ಅನುಗ್ರಹದಿಂದ. ಎನ್ನಿಂದ ಈ ಪರಿ ಉಂಟೇನೋ ನಿನ್ನದೇ ಸಕಲ ಸಂಪತ್ತು, ನನ್ನಿಂದೇನೂ ಇಲ್ಲಪ್ಪ ಪರಮಾತ್ಮ, ಎಲ್ಲ ನಿನ್ನದೇ. ಒಳ್ಳೆ ಇರಲಿಕ್ಕೆ ಮನೆ ಕೊಟ್ಟಿದೆಯಾ ಅದು ನಿನ್ನ ಅನುಗ್ರಹದಿಂದ, ಇರಲಿಕ್ಕೆ ಮನೆ ಕೊಟ್ಟಿದೆಯಾ, ತೊಡಲಿಕ್ಕೆ ಬಟ್ಟೆ ಕೊಟ್ಟಿದೆಯಾ, ತಿನ್ನಲಿಕ್ಕೆ ಆಹಾರ ಕೊಟ್ಟಿದೆಯಾ, ತಿನ್ನ ಆಹಾರ ಜೀರ್ಣವಾಗ್ತಾ ಇದೆ, ಹೆಂಡತಿ ಮಕ್ಕಳು ಗಂಡ ಮಕ್ಕಳು ಬಂಧು ಬಳಗದವರು ಎಲ್ಲರನ್ನು ಕೊಟ್ಟಿದೆಯಾ ಪರಮಾತ್ಮ ನಿನ್ನ ಅನುಗ್ರಹದಿಂದ, ಯಾವಾಗಲೂ ಅವನ ಸ್ಮರಣೆ ಇರಲಿ ಅಂತ ಹೇಳಿ ಹೇಳ್ತಾ ಇದೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿ ಶಿವನರು ಹೇಕ್ಷಣ ನೃತ್ಯ ಮಾಡುವರ ಅವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.